ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶ್ರೀ ಬಸವ ಟಿ ವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿ. ನಮ್ಮ ದೈನಂದಿನ ಜೀವನದಲ್ಲಿ ಶರಣರ ಸಂದೇಶದ ಮಹತ್ವ ಏನು? ಯಾಕೆ ಶರಣರು ಮತ್ತೆ ಮತ್ತೆ ನಮಗೆ ಕಾಡ್ತಾರೆ? ಇವತ್ತಿನ ಒಂದು ಸುಸ್ಥಿರ ಸಮಾಜದ ನಿರ್ಮಾಣದ ಹಿನ್ನೆಲೆಯಲ್ಲಿ ಶರಣರ ಕೊಡುಗೆಗಳೇನು? ಶರಣರ ಚಿಂತನೆಗಳ ಅಗತ್ಯತೆ ಏನು? ಶರಣರು ಬಿಟ್ಟು ಹೋದಂತಹ ಮೌಲ್ಯಗಳ ಇವತ್ತಿನ ಒಂದು ಸಂದರ್ಭದಲ್ಲಿ ಆ ಮೌಲ್ಯಗಳ ಒಂದು ಅಳವಡಿಕೆಗೆ ನಾವು ಯಾಕೆ ಮುಂದಾಗಬೇಕು? ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ. ಶರಣ ಎಂಬ ಒಂದು ಪದವೇ ನಮ್ಮನ್ನು ಮೈ ನವಿರೇಳಿಸುತ್ತೆ. ಇಡೀ ಒಂದು 12ನೇ ಶತಮಾನವನ್ನು ನಮ್ಮ ಮುಂದೆ ದುತ್ತನೆ ತಂದು ನಿಲ್ಲಿಸುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿನ ಒಂದು ಅವತ್ತಿನ ಒಂದು ಕಾಲಘಟ್ಟದ ಹಿಂಭಾಗದಲ್ಲಿ ನಾವು ವೈದಿಕ ಸಂಸ್ಕೃತಿಯನ್ನು ನಾವು ನೋಡ್ತೀವಿ. ವೈದಿಕ ಸಂಸ್ಕೃತಿಯನ್ನು ವೈದಿಕ ಸಂಸ್ಕೃತಿಯಿಂದ ಇಡೀ ಸಮಾಜ ತತ್ತರಿಸಿ ಹೋಗಿತ್ತು. ಆ ಒಂದು ಭ್ರಷ್ಟಾಚಾರ, ಒಂದು ಜಾತೀಯತೆ, ಶ್ರೇಣೀಕೃತ ವ್ಯವಸ್ಥೆ, ಇವೆಲ್ಲ ಅಸಮಾನತೆ, ಅಧರ್ಮ, ಇವೆಲ್ಲ ತಾಂಡವವಾಡ್ತಿದ್ದಂಥ ಒಂದು ಕಾಲಘಟ್ಟ. ಅದರಲ್ಲೂ ಜಾತಿ ವ್ಯವಸ್ಥೆ ಎಂಬುದು ಬಹಳಷ್ಟು ಗಟ್ಟಿಗೊಂಡು ಸಮಾಜವನ್ನು ವಿಘಟಿತ ರೂಪದಲ್ಲಿ ತಂದು ನಿಲ್ಲಿಸಿತ್ತು. ಏಕದೇವೋಪಾಸನೆಯೇ ಒಂದು ಸಂಸ್ಕೃತಿಯ ಮೂಲ ರೂಪವಾದಂಥ ಒಂದು ಭಾರತೀಯ ಪರಂಪರೆಯನ್ನು ವೈದಿಕ ಸಂಸ್ಕೃತಿ ಬಂದು ಭೂ ದೇವೋಪಾಸನೆಯನ್ನು ಆ ಒಂದು ಸಂಸ್ಕೃತಿಗೆ ತಂದೊಡ್ಡಿತ್ತು. ಈ ಒಂದು ಸಂದರ್ಭದಲ್ಲಿ ಶಿವಶರಣರು ತಂದಂಥ ಏಕದೇವೋಪಾಸನೆ ಇರ್ಬೋದು, ಸಮಾಜದ ಕನಸನ್ನು ಬಿತ್ತಕ್ಕಂಥ ವಚನಗಳ ಒಂದು ಮೌಲ್ಯಗಳು ಇರ್ಬೋದು, ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಬಹಳಷ್ಟು ಪ್ರಸ್ತುತಿಯಾಗ್ತವೆ. ಮತ್ತು ಅವರ ಸಂದೇಶಗಳು ಏನಿದ್ದಾವೆ? ಬಹುಶಃ ಇವತ್ತೆಲ್ಲ ಸಾಕಷ್ಟು ನಾವು ಜಂಜಾಟಗಳನ್ನು ನೋಡ್ತೀವಿ, ಬದುಕಿನ ಜಂಜಾಟಗಳನ್ನು ನೋಡ್ತೀವಿ. ಇವೆಲ್ಲ ಜಂಜಾಟಗಳನ್ನು ನೋಡ್ತಾ ನೋಡ್ತಾ ನಾವು ಮಾತಾಡಬೇಕು ಅಂತಂದರೆ ಶಿವಶರಣರನ್ನು ನೆನೆಸ್ಕೊಳ್ಳದೆ ನಾವು ಮಾತಾಡಲಿಕ್ಕಾಗಲ್ಲ. ಏನು ನಾವು ರಾಮರಾಜ್ಯದ ಕನಸನ್ನು ನಾವು ಕಾಣಬೇಕು ಅಂತ ಗಾಂಧೀಜಿಯವರು ಹೇಳಿದರು. ಮಧ್ಯರಾತ್ರಿಯಲ್ಲಿ ಮಹಿಳೆಯರು ಸ್ವತಂತ್ರವಾಗಿ ನಿರ್ಭೀತಿಯಿಂದ ತಿರುಗಾಡ್ತಕ್ಕಂಥ ಒಂದು ಪರಿಸರ ಬೇಕು ಅಂತ ಹೇಳಿದರು. ಈ ಪರಿಸರವನ್ನು 12ನೇ ಶತಮಾನದಲ್ಲಿ ಶಿವಶರಣರು ಸೃಷ್ಟಿಸಿಕೊಟ್ರು. ಇವತ್ತೇನು ನಾವು ಮೀಸಲಾತಿಯನ್ನು ಮಾಡ್ತಾ ಇದ್ದೀವಿ, ಮೀಸಲಾತಿ ಬೇಕು ಅಂತ ನಾವು ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಸರಿಯಾಗಿ ನ್ಯಾಯ ದೊರಕದೆ ಹಿಂದುಳಿದೇ ಹೋಗ್ತಕ್ಕಂಥದ್ದು, ಮುಂದುವರೆದೇ ಹೋಗ್ತಕ್ಕಂಥದ್ದು ಇತ್ತು. ಆ ಒಂದು ಸಂವಿಧಾನದ ದೆಸೆಯಿಂದ ಇವತ್ತಿನ ಒಂದು ಸಮಾಜ ಒಂದು ಸಮಾಜದತ್ತ ಸಾಗ್ತಾ ಇದೆ. ಈ ಒಂದು ಸಂವಿಧಾನದ ಪರಿಕಲ್ಪನೆಯನ್ನು 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಅನುಭವ ಮಂಟಪದಲ್ಲಿ ಅಲ್ಲಮರ ಒಂದು ಸಾನ್ನಿಧ್ಯದಲ್ಲಿ ತಂದುಕೊಟ್ಟದ್ದಂತ ನಾವು ನೋಡ್ತೀವಿ. ಇವತ್ತು ನಾವು ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡ್ತೀವಿ, 12ನೇ ಶತಮಾನದಲ್ಲಿ ಯಾರು ಕೇಳದಂಥ ಒಂದು ಸಂದರ್ಭದಲ್ಲಿ ಶಿವಶರಣರು ಮಹಿಳೆಯರಿಗೆ ಸ್ವತಂತ್ರವನ್ನು ಕೊಟ್ಟು ಮಹಿಳೆಯರನ್ನು ಅನುಭವ ಮಂಟಪಕ್ಕೆ ಕರೆತಂದು ಅವರಲ್ಲೂ ಸಹ ಒಂದು ಸಾಹಿತ್ಯಿಕ ಶಕ್ತಿ ಇದೆ ಎಂಬುದನ್ನು ಗುರುತಿಸಿ ಅವರಿಂದನೂ ವಚನಗಳನ್ನು ಬರೆಸಿದಂಥ ಕೀರ್ತಿ ಬಸವಾದಿ ಶಿವಶರಣರದು. ಅಲ್ಲಿ ಆ ಜಾತಿ ಈ ಜಾತಿ ಎನ್ನದೆ ಪ್ರತಿಯೊಂದು ಜಾತಿಯಿಂದ ಶಿವಶರಣರನ್ನು ನಾವು ನೋಡ್ತೀವಿ, ಮಹಾಮನೆ ಅಂತ ಕರೆದೀವಿ ಅದಕ್ಕಾಗಿ ನಾವು. ಅಲ್ಲಿ ಇಂಥ ಒಂದು ಮಹಾಮನೆಯಲ್ಲಿ ಬಂದಂಥ ವಚನಗಳು, ಇಂಥ ಒಂದು ಅನುಭವ ಮಂಟಪದಿಂದ ಬಂದಂಥ ವಚನಗಳು ಏನೆಲ್ಲ ಸಂದೇಶವನ್ನು ಸಾರಿದವೆ? ಯಾಕೆ ಆ ಸಂದೇಶಗಳು ನಮಗೆ ಬೇಕಾಗ್ತವೆ? ಶರಣರ ಸಂದೇಶಗಳು ಯಾಕೆ ಇವತ್ತಿನ ಒಂದು ನಮ್ಮ ಜೀವನದಲ್ಲಿ ಒಂದು ಸಾರ್ಥಕ್ಯತೆಯನ್ನು ಕಂಡುಕೊಳ್ಬೇಕಂತಂದರೆ ಅವುಗಳನ್ನು ಅಳವಡಿಸಿಕೊಳ್ಬೇಕಾಗುತ್ತೆ ಎಂಬ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ನಾವು ಹೋಗೋಣ. ಬಹುಮುಖ್ಯವಾಗಿ ಒಂದು ಬಸವಣ್ಣನವರ ಒಂದು ವಚನ ನೆನಪಾಗುತ್ತೆ, ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ ಅಂತ ಹೇಳ್ತಾರೆ ಅವರು. ಬಹಳ ಸೊಗಸಾದಂಥ ವಚನ ಇದು, ಪ್ರತಿಯೊಬ್ಬರ ಅರ್ಥ ಮಾಡಿಕೊಳ್ಬೇಕಾದಂಥ ವಚನ ಇದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಎಷ್ಟು ಸ್ಪಷ್ಟವಾಗಿ ನೋಡಿ, ಅದಕ್ಕಿಂತ ಹಿಂದೆ ಇದ್ದಂಥ ಭಾಷೆ ಹಳೆಗನ್ನಡ ಏನಿತ್ತು, ಜೈನ ಯುಗದಲ್ಲಿದ್ದಂಥ ಹಳೆಗನ್ನಡ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅಲ್ಲಿ
ಒಂದೊಂದು ಪದವನ್ನು ಬಿಡಿಸಿ ಬಿಡಿಸಿ ಅರ್ಥ ಮಾಡಿಕೊಂಡು ಹೇಳಬೇಕಾಯ್ತು. ಅಲ್ಲಿ ಪಂಡಿತರು ಬೇಕಾಗಿತ್ತು, ಪಂಡಿತರಿಗೆ ಮಾತ್ರ ಮೀಸಲಾದಂಥ ಒಂದು ಸಾಹಿತ್ಯ ನೋಡಿ. ಈ ಎಷ್ಟು ಸರಳೀಕರಣ ಮಾಡ್ತಾರೆ ಇವರು. ಸಾಹಿತ್ಯಿಕವಾದಂಥ ಒಂದು ಚಳುವಳಿ ನಡೆಯುತ್ತೆ ಇಲ್ಲಿ, ಧಾರ್ಮಿಕ ಚಳುವಳಿ ನಡೆಯುತ್ತೆ, ಸಾಂಸ್ಕೃತಿಕ ಚಳುವಳಿ ನಡೆಯುತ್ತೆ, ಸಾಮಾಜಿಕ ಚಳುವಳಿ, ವಿಭಿನ್ನ ನೆಲೆಗಟ್ಟಿನಲ್ಲಿ ಒಂದು ಇಲ್ಲಿ ಚಳುವಳಿಯನ್ನು, ಕ್ರಾಂತಿಕಾರಕ ಬದಲಾವಣೆಯನ್ನು ನಾವು 12ನೇ ಶತಮಾನದಲ್ಲಿ ಕಾಣ್ತೀವಿ. ಈ ವಚನವನ್ನು ಗಮನಿಸಿದಾಗ ನಾವು ಕಳೆ ಬೇಡ, ಕಳತನ ಬೇಡ, ಇನ್ನೊಬ್ಬರ ವಸ್ತುವಿನ ಆಸೆ ನಮಗೆ ಬೇಡ, ಇನ್ನೊಬ್ಬರ ಒಂದು ಸಂಪತ್ತಿನ ಆಸೆ ನಮಗೆ ಬೇಡ ಅಂತ ಹೇಳ್ತಾರೆ. ಯಾವ ಒಂದು ಆಸೆಗೂ ಒಂದು ದುರಾಸೆಯ ಹಿಂದೆ ಹೋದವರಲ್ಲ ಶಿವಶರಣರು. ಬಸವಣ್ಣನಿಗಿಂತ ಒಂದು ಶತಮಾನ ಹಿಂದೆ ಬಂದಂಥ ದಾಸಿಮಯ್ಯನವರು ಒಂದು ಕಡೆ ಹೇಳ್ತಾರೆ, ಕರಿಯ ನಿತ್ತಡೆ ವಲ್ಯ ಸಿರಿಯ ನಿತ್ತಡೆ ವಲ್ಯ ಇರಿದಪ್ಪ ರಾಜ್ಯವ ನಿತ್ತಡೆ ನಾ ವಲ್ಯ ನಿಮ್ಮ ಶರಣರ ಸೋಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಮಾನಾಥ. ಯಾವ ನಮ್ಮ ಶಿವಶರಣರು ಸಿರಿ ಸಂಪತ್ತಿನ ಹಿಂದೆ ಹೋದವರಲ್ಲ ಹೇಳ್ತಾರೆ. ಕರಿಯ ನಿತ್ತಡೆ ವಲ್ಯ ನಿಮ್ಮ ಆನೆ ಕೊಟ್ಟರು ನನಗೆ ಬೇಡ, ಸಿರಿಯ ನಿತ್ತಡೆ ವಲ್ಯ ನಿಮ್ಮ ಸಂಪತ್ತನ್ನು ಕೊಟ್ಟರು ಬೇಡ ನನಗೆ, ಇರಿದಪ್ಪ ರಾಜ್ಯವನ್ನಿತ್ತಡೆ ನಾವಲ್ಲೇ ಇಡೀ ಅರ್ಧ ಸಾಮ್ರಾಜ್ಯವನ್ನು ಬರೆದುಕೊಡ್ತೀನಿ ಅಂದರೆ ಅದೂ ನನಗೆ ಬೇಡ. ನಿಮ್ಮ ಶರಣರ ಸೋಳ್ನೋಡಿಯ ಒಂದು ಅರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಣ ರಮಾನಾಥ ಅಂತ. ನಿಮ್ಮ ಶರಣರ ಒಂದು ಸತ್ಯದ ನುಡಿ, ಸೋಳ್ನುಡಿ ಅಂದರೆ ಸತ್ಯದ ನುಡಿ, ಒಂದು ಸತ್ಯ ನುಡಿ ಸಾಕು ಅಂದರೆ ಸತ್ಯದ ಹುಡುಕಾಟದಲ್ಲಿ ತೊಡಗಿದ್ದಂಥ ನಮ್ಮ ಶಿವಶರಣರು ಸತ್ಯಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡ್ತಾಯಿದ್ರು, ಸುಳ್ಳನ್ನು ದೂರೀಕರಿಸಿದ್ರು, ಲಾಲಸೆಯಿಂದ ಕಳಬೇಡ ಕೊಲ್ಲಬೇಡ ನಾನು ಹೇಳಿದೆ ಈ ಕೊಲೆ ಮಾಡೋದು ಬೇಡ. ಇವತ್ತು ಎಷ್ಟೋ ಕಳ್ಳತನ ಇರ್ಬೋದು, ಕೊಲೆಗಳಿರ್ಬೋದು, ಅದರಿಂದ ಜೀವನವೇ ಹಾಳಾಗಿರ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೀವಿ. ಒಂದು ಕ್ಷಣದ ಕೋಪಕ್ಕೆ ತುತ್ತಾಗಿ ಮಾಡಿದಂಥ ಒಂದು ಘಟನೆಗಳು, 10-6 ವರ್ಷಗಳು 20-30 ವರ್ಷಗಳು ಜೈಲಿನಲ್ಲಿ ಕುಳಿತಕ್ಕಂಥ ಒಂದು ಪ್ರಸಂಗವನ್ನು ನೋಡ್ತಾ ಇದ್ದೀವಿ ನಾವು. ಈ ಕಳ್ಳತನ ಇರ್ಬೋದು, ಸುಳ್ಳು ಹೇಳ್ತಕ್ಕಂಥದ್ದು ಇರ್ಬೋದು, ಅಲ್ಲಿ ಹೇಳ್ತಾರೆ ಕೊಲೆ ಬೇಡ ಕೊಲೆ ಮಾಡ್ತಕ್ಕಂಥದ್ದು, ಹುಸಿಯ ನುಡಿಯಲ್ಲೇ ಬೇಡ. ಅದಕ್ಕೆ ನಾನು ಹೇಳಿದೆ ಸತ್ಯದ ನುಡಿಯಿಂದ ನಮ್ಮ ಶಿವಶರಣರು ಯಾವ ರೀತಿ ಸಾಕ್ತಾ ಇದ್ದರು. ಕಳೆ ಬೇಡ ಕೊಲೆ ಬೇಡ ಹುಸಿಯ ನುಡಿಯೇ ಬೇಡ ಮುನಿಯೇ ಬೇಡ ಸಿಟ್ಟುಕೊಳ್ಬೇಡ ಕೋಪ ಮಾಡಿಕೆ ಬೇಡ ಇನ್ನೊಬ್ಬರಿಗೆ ಅಸಹ್ಯ ಪಡಬೇಡ ಇನ್ನೊಬ್ಬರನ್ನ ಕಂಡು ನೀನು ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ನಿನ್ನನ್ನೇನು ಹೊಗಳ್ಕೊಳ್ಬೇಡ ಇದರ ಅಳಿಯಲ್ಲಿ ಬೇಡ ಇನ್ನೊಬ್ಬರಿಗೆ ಎದುರ ಮಾತಾಡಬೇಡ ವಾದಿಸಬೇಡ ನೀನು ನೋಡಿ. ಇವನ್ನೆಲ್ಲವೂ ನಾವು ಅಳವಡಿಕೆ ಮಾಡಿಕೊಂಡ್ರಿ ಸಮಾಜ ಹೇಗಿರುತ್ತೆ. ಕಳ್ಳರೇ ಇಲ್ಲ ಸಮಾಜದೊಳಗೆ, ಕಳಬೇಡ ಕೊಲ್ಲಬೇಡ ಕೊಲೆಯೇ ಮಾಡಲಿಲ್ಲ ಅಂತಂತಂದರೆ ಎಷ್ಟು ಪ್ರಶಾಂತವಾಗಿರುತ್ತೆ ಸಮಾಜ. ಕೊಲೆಗಳಾಗದೇ ಇದ್ದರೆ ಜಗಳಗಳಾಗದೇ ಇದ್ದರೆ ಹುಸಿಯ ನುಡಿಯಲು ಬೇಡ. ನಾವು ಸತ್ಯದ ಹಿಂದೆ ದೇವರ ದಾಸಿಮಯ್ಯನವರ ವಚನದಂತೆ ಸತ್ಯವನ್ನು ಅರಸ್ತಾ ನಾವು ಹೋದಾಗ, ನಾವು ಸುಳ್ಳು ಹೇಳೋ ಪ್ರಸಂಗ ಬರದೇ ಇದ್ದರೆ ಸುಳ್ಳು ಹೇಳದೇ ಇದ್ದರೆ ಸಮಾಜ ಎಷ್ಟು ಸುಭಿಕ್ಷವಾಗಿರುತ್ತೆ. ನಮ್ಮನ್ನು ನಾವು ಹೊಗಳಿಕೊಳ್ಳದೆ ಇನ್ನೊಬ್ಬರನ್ನ ನಾವು ಅಳಿಯದೆ ಇನ್ನೊಬ್ಬರ ಮೇಲೆ ಕೋಪ ಮಾಡಿಕೊಳ್ಳದೆ ಇಂಥ ಒಂದು ಸಮೃದ್ಧ ಸಮಾಜ ಬೇಕು ಶಿವಶರಣರ ದೃಷ್ಟಿ ಇದೆ. ನಾವು ಸಪ್ತ ಸೂಚಕಗಳು ಅಂತ ಕರ್ತೀವಿ ಬಸವಣ್ಣವ್ರ ವಚನಗಳಲ್ಲಿ. ಇಂಥ ಸಪ್ತ ಸೂಚಕಗಳನ್ನು ಇವತ್ತು ವಿದ್ಯಾರ್ಥಿಗಳ ಮನಸ್ಸಲ್ಲಿ ನಾವು ಬಿತ್ತಬೇಕಾಗಿದೆ. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಮೋಟಿವೇಶನ್ ಮಾಡುವ ಹಿನ್ನೆಲೆಯಲ್ಲಿ ಇಂಥ ವಚನಗಳನ್ನು ಗ್ರಹಿಸುವಂತೆ ಮಕ್ಕಳಿಗೆ ನಾವು ಮಾಡಬೇಕಾಗಿದೆ. ಬಹುಶಃ ಈ ರೀತಿ ಬಸವಣ್ಣನವರು ಕಂಡಂಥ ಒಂದು ಸಮಾಜ, ಈ ವಚನದ ಈ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿ ಸಾಗಿದ್ದೇ ಆದರೆ ನಾವು ಹೇಳ್ತೀವಿ ಎಷ್ಟೋ ಒಬ್ಬರೇ ಭಾಷಣಗಳಲ್ಲಿ ನಾವು ಮೌಲ್ಯಗಳನ್ನು ಬಿತ್ತಿತ್ತೀವಿ, ನಮ್ಮ ನಡೆಯಲ್ಲಿ ಬಿತ್ಕೊಳ್ಳಲ್ಲ. ಶಿವಶರಣರು ಯಾಕೆ ನಮಗೆ ಮಹತ್ವ ಆಗ್ತಾರೆ? ನಡೆದಂತೆ ನುಡಿದವರು, ನುಡಿದಂತೆ ನಡೆದವರು ಅವರು. ಆ ರೀತಿ ಇವತ್ತಿನ ಒಂದು ಸಮಾಜ ನಿರ್ಮಾಣವಾಗಬೇಕಾಗಿದೆ. ಖಂಡಿತ ಇವತ್ತಿನ ಈ ರೀತಿ ಬಸವಣ್ಣನವರ ಆಶಯದಂತೆ ಒಂದು ಸಮಾಜ ನಿರ್ಮಾಣವಾಗಿದ್ದೇ ಆದರೆ ನಮಗೆ ಪೊಲೀಸ್ ಸ್ಟೇಷನ್ಗಳು ಬೇಕಾಗಿಲ್ಲ, ಕೋರ್ಟ್ಗಳು ಬೇಕಾಗಿಲ್ಲ, ನಮಗೆ ಯಾವುದೇ ಭಯ ಇರಲ್ಲ. ಗಾಂಧಿ ಕಂಡಂಥ ಒಂದು ಆ ಸಮೃದ್ಧ ಭಾರತ ಅಂತ ಏನು ಹೇಳ್ತೀವಿ ಅದು ಖಂಡಿತ ನನಸಾಗುತ್ತೆ. 1920ನೇ ಶತಮಾನದಲ್ಲಿ ಗಾಂಧಿ ಕಂಡಂಥ ಕನಸನ್ನು 12ನೇ ಶತಮಾನದಲ್ಲಿಯೇ ಸಾಕಾರಗೊಳಿಸಿದಂಥವರು ಶಿವಶರಣರು. ಅವರ ವಚನಗಳಲ್ಲಿ ಬಿತ್ತಂಥವರು ಅಂಥ ಆದರ್ಶಗಳನ್ನು, ಮೌಲ್ಯಗಳನ್ನು. ಅದಕ್ಕಾಗಿ ಇವ ನಾವು ಇಡೀ ಒಂದು ಮನುಕುಲಕ್ಕೆ ನೀಡಿದಂಥ ಸಪ್ತ ಸಂದೇಶಗಳು ಅಂತ ಕರಿತೀವಿ ಈ ವಚನವನ್ನು. ಬುದ್ಧನ ಅಷ್ಟಾಂಗ ಮಾರ್ಗಗಳಿರ್ಬೋದು, ಮಹಾವೀರನ
ರತ್ನತ್ರಯಗಳಲ್ಲಿ ರತ್ನತ್ರಯಗಳು ಇರ್ಬೋದು, ಇವೆಲ್ಲವೂ ಈ ಬಸವಣ್ಣ ಸಪ್ತ ಸೂಚಕಗಳು, ಇವು ಸಮಾಜದ ನಿರ್ಮಾಣಕ್ಕೆ ನಾಂದಿ ಆಡಿದಂಥವು ಇವೆಲ್ಲವೂ. ಒಂದು ಸುಸ್ಥಿರ ಸಮಾಜ ನಿರ್ಮಾಣ ಆಗಬೇಕು ಅಂತಂದರೆ ಶರಣರ ಸಂದೇಶಗಳು ಎಷ್ಟು ಅಗತ್ಯ ಇದೆ ನಮಗೆ ಅಂತ. ಈ ಸಪ್ತ ಸೂಚಕಗಳು ಒಂದೆಡೆ, ಆದರೆ ಇನ್ನೊಂದು ಬಹುಮುಖ್ಯವಾದಂಥ ಅಂಶ ಶರಣರ ಸಂದೇಶಗಳಲ್ಲಿ ಕಾಯಕವೇ ಕೈಲಾಸ. ಕಾಯಕಕ್ಕೆ ಅವ್ರು ಕೊಟ್ಟಂಥ ಮಹತ್ವ ಇದೆಯಲ್ಲ, ಅದು ಇವತ್ತಿಗೆ ಆದರ್ಶವಾಗಬೇಕು. ನಿಷ್ಠೆ, ಕಾಯಕ ನಿಷ್ಠೆ ಎಂಬುದು ಬಹಳ ಮುಖ್ಯ. ಇವತ್ತು ಎಲ್ಲಿ ನಾವು ಕಾಯಕ ನಿಷ್ಠೆಯನ್ನು ಕಾಣ್ತಾ ಇದ್ದೀವಿ, ಯಾವ ಯಾವ ಕೆಲಸಗಳಲ್ಲಿ ಕಾಯಕ ನಿಷ್ಠೆಯನ್ನು ನಾವು ಕಾಣ್ತಾ ಇದ್ದೀವಿ, ನಾವು ಮಾಡ್ತಕ್ಕಂಥ ಕಾಯಕದಲ್ಲಿ ನಾವು ನಿಷ್ಠೆಯಿಂದ ಕಾರ್ಯ ಮಾಡಿದಾಗ ಮಾತ್ರ ಸಾರ್ಥಕತೆ ಸಿಗಲಿಕ್ಕೆ ಸಾಧ್ಯ, ಸಾರ್ಥಕತೆ ದೊರಲಿಕ್ಕೆ ಸಾಧ್ಯ, ಮಾನಸಿಕ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ, ಆತ್ಮ ವಿಶ್ವಾಸ ವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ. ನೋಡಿ, ಬಸವಣ್ಣವರು ಬಹುದೊಡ್ಡ ಅಮೋಘ ಸಂದೇಶ ಇದು ಕಾಯಕವೇ ಕೈಲಾಸ ಅಂತ. ಬಹುಶಃ ಅದಕ್ಕಿಂತ ಹಿಂದೆ ಇದ್ದಂಥ ಕರ್ಮ ಸಿದ್ಧಾಂತವನ್ನು ಒಡೆದು ಹಾಕಿ, ವೈದಿಕ ಸಂಸ್ಕೃತಿಯಲ್ಲಿದ್ದಂಥ ಒಂದು ಕರ್ಮ ಸಿದ್ಧಾಂತವನ್ನು ಒಡೆದು ಹಾಕಿ ಕಾಯಕ ಸಿದ್ಧಾಂತವನ್ನು ತಂದು ಪ್ರತಿ ಕಾಯಕಕ್ಕೆ ಮರುಜೀವ ತುಂಬಿದಂತಹ ಕೀರ್ತಿ ಬಸವಣ್ಣವ್ರದು. ಗ್ರಾಮ್ಯಗಳಲ್ಲಿದ್ದಂಥ ಪ್ರತಿಯೊಂದು ಕಸಬುಗಳಿಗೆ ಮರುಜೀವ ಬಂತವತ್ತು. ಪ್ರತಿಯೊಂದು ಕಾಯಕ ವೃತ್ತಿಯಿಂದನೂ ಒಬ್ಬೊಬ್ಬ ಶಿವಶರಣರು ನಮಗೆ ದರ್ಶನವನ್ನು ಕೊಡ್ತಾರೆ, ಅವರ ಜೀವನ ಮೌಲ್ಯಗಳನ್ನು ಅವರ ವಚನಗಳಲ್ಲಿ ಕಟ್ಟಿಕೊಡ್ತಾರೆ. ಈ ನಮ್ಮ ಶರಣ ಚಳುವಳಿ ಅಂದ್ರೆ ಕಾಯಕ ಚಳುವಳಿ, ಕಾಯಕ ಯೋಗಿಗಳ ಚಳುವಳಿ. ಮಡಿವಾಳ ಕಾಯಕವಿರಲಿ, ಮಂತ್ರಿಯ ಕಾಯಕವಿರಲಿ, ಇವರದ್ದು ಯಾವುದು ಹೆಚ್ಚಲ್ಲ, ಯಾವುದು ಕಡಿಮೆಯಲ್ಲ ಅಂತಂದು ನಮ್ಮ ಶಿವಶರಣರು ಹೇಳಿದ್ದನ್ನು ಕಾಣ್ತೀವಿ. ದೇವಸಹಿತ ಭಕ್ತ ಮನೆಗೆ ಬಂದರೆ ನಿಮ್ಮ ಕಾಯಕ ವಾವುದೆಂದು ಬೆಸಗೊಂಡೇನಾದೊಡೆ, ಪುರಾತನ ರಾಣೆ ತಲೆದಂಡ ತಲೆದಂಡ ಕೂಡಲ ಸಂಗಮ ದೇವ ಭಕ್ತರಲ್ಲಿ ಕುಲವ ನರಸಿದೊಡೆ ನಿಮ್ಮ ರಾಣಿ ವಾಸದಾಣೆ ಅಂತ ಹೇಳ್ತಾರೆ. ಅಂದರೆ ದೇವಸಹಿತ ಭಕ್ತ ಮನೆಗೆ ಬಂದರೆ ನಿಮ್ಮ ಕಾಯಕ ವಾವುದೆಂದು ಬೆಸಗೊಂಡೇನಾದಡೆ, ಅಂದರೆ ಕಾಯಕ ಇಲ್ಲಿ ಶ್ರೇಷ್ಠ, ಬೇರೆ ಯಾವುದೂ ಶ್ರೇಷ್ಠ ಅಲ್ಲ ಅಂತ ಒಂದು ಸಂದೇಶವನ್ನು ಈ ವಚನದಲ್ಲಿ, ಅಂದರೆ ಕಾಯಕ ಒಂದು ಸಮಾನತೆಯನ್ನು ಇಲ್ಲಿ ಸಾರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಶರಣರಿಗೆ ಕಾಯಕ ಎಂಬುದು ಒಂದು ಪೂಜೆ ಆಗಿತ್ತು, ಒಂದು ವ್ರತ ಆಗಿತ್ತು. ಅಷ್ಟೊಂದು ಕಾಯಕದ ಶ್ರೇಷ್ಠತೆಯನ್ನು ಅವರು ಅರ್ಥ ಮಾಡಿಕೊಂಡಿದ್ದರು. ಪ್ರತಿದಿನ ಯಾರೊಬ್ಬರು ಕಾಯಕ ಮಾಡದೆ ಊಟ ಮಾಡ್ತಾ ಇರಲಿಲ್ಲ, ದಾಸೋಹವನ್ನು ಮಾಡ್ತಾ ಇರಲಿಲ್ಲ. ಆ ಕಾಯಕದಿಂದ ಬಂದಂಥ ಒಂದು ದಾಸವನ್ನು ಬಳಸಿಕೊಂಡು ಅವರು ಆ ನಿತ್ಯದ ಜೀವನವನ್ನು ಮಾಡ್ತಾಯಿದ್ರು. ಇಂದಿಗೆ ನಾಳಿಂಗೆ ಅಂತ ಅವರು ಸಂಗ್ರಹ ಮಾಡ್ತಾಯಿರಲಿಲ್ಲ. ಇವತ್ತು ನಾವು ಸಂಗ್ರಹ ಮಾಡ್ತಾಯಿದ್ದೀವಿ, ನಾವು ಇಂದಿಂಗೆ ನಾಳಿಂಗೆ ಅಂತ ಸಂಗ್ರಹ ಮಾಡ್ತಾ ಇಲ್ಲ. ನನ್ನ ಮಗನಿಗೆ, ಮೊಮ್ಮಗನಿಗೆ, ಮರಿಮೊಮ್ಮಕ್ಕಳಿಗೆ ಈ ರೀತಿ ಮುಂದಿನ ತಲೆಮಾರುಗಳಿಗೆ ನಾವು ಸಂಗ್ರಹ ಮಾಡ್ತಾಯಿದ್ದೀವಿ. ಶಿವಶರಣರು ಬರೀ ಇಂದಿಂಗೆ ನಾಳಿಂಗೆ ನಾಳಿಗಿರಲಿ ಅಂತಲೂ ಅವರು ಸಂಗ್ರಹ ಮಾಡಿದಾರಲ್ಲ, ಅವತ್ತಿನ ಕಾಯಕವನ್ನು ಮಾಡಿ ಅವತ್ತಿನ ಬದುಕನ್ನು ಸವೆಸಿದಂಥವರು ಅವರು. ಕಾಯಕದಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಒಂದು ಗಮನಾರ ಸಂಗತಿ ನೋಡ್ತೀನಿ ವಚನ ಸಂಸ್ಕೃತಿಯಲ್ಲಿ. ಜೊತೆ ಕಾಯಕದಲ್ಲಿ ಅವರಿಗಿದ್ದ ನಿಷ್ಠೆಯಂತೂ ಪ್ರಶ್ನಾತೀತ ನಮ್ಮ ಶಿವಶರಣರಿಗೆ. ಸಾಕಷ್ಟು ಶಿವಶರಣರ ಜೀವನದಲ್ಲಿ ಕಾಯಕ ನಿರತ ಪ್ರಸಂಗಗಳು ನಡೆದಿದೆ. ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದರೂ ಕಾಯಕದೊಳಗು ಅಂತ. ಇದಕ್ಕೆ ಮಾರಯ್ಯನ ಒಂದು ವಚನ, ಬಹು ಗಂಭೀರವಾದಂಥ ಒಂದು ಆಲೋಚನೆ ಇರತಕ್ಕಂಥ ವಚನ ಇದು. ಕಾಯಕ ನಿರತನಾದೊಡೆ, ಕಾಯಕದಲ್ಲಿ ನಾನು ತೊಡಗಿದ್ದೆ ಅಂತಂದರೆ, ಕಾಯಕವನ್ನು ಮಾಡ್ತಾ ಇದ್ದೀನಿ ಅಂತಂದರೆ, ಗುರುಗಳು ಬಂದಂದ್ರೂ ಯಾರು ಗುರು ಬಂದರು ಅನ್ನತ್ತರ ಕಾಯಕ ನಿಲ್ಲಿಸಿ ನಾನು ಹೋಗೋದಲ್ಲ. ಅಲ್ಲಿ ಗುರುದರ್ಶನವಾದರೂ ಮರೆಯಬೇಕು, ಮರೆಯಬೇಕು ಅಂತಂದರೆ ಮೊದಲ ಪ್ರಶಸ್ತಿ ಯಾವುದಕ್ಕೆ ಅಂದರೆ ಕಾಯಕಕ್ಕೆ, ಕಾಯಕವನ್ನು ಮುಂದುವರಿಸಬೇಕು. ಅವ್ರು ಹೇಳ್ತಾರೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು. ಆ ಸಮಯಕ್ಕೆ ನಾನು ಲಿಂಗ ಪೂಜೆ ಮಾಡಬೇಕಾಗಿತ್ತು ಅಂತಂತಂದರೆ, ಕಾಯಕದಲ್ಲಿ ನಿರತರಾದಾಗ ಲಿಂಗ ಪೂಜೆಯಾದರೂ ಮರೆಯಬೇಕು, ಕಾಯಕ ಅದು ಮುಖ್ಯ ಅಂತ.
ಜಂಗಮ ಮುಂದಿದ್ದರೂ ಹಂಗೆ ಹರಿಯಬೇಕು. ಜಂಗಮನೆ ಬಂದು ಮುಂದೆ ನಿಂತ್ಕೊಂಡಿದ್ರು ಸಹ ಆ ಜಂಗಮತ್ವದ ಹಂಗನ್ನು ಇಟ್ಕೊಂಡು ಬಿಟ್ಟು ನಾವು ಕಾಯಕ ನಿಲ್ಲಿಸಬಾರ್ದು ಅಂತ. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದರೂ ಕಾಯಕದೊಳವು ಅಂತ. ಕಾಯಕವೇ ಕೈಲಾಸ. ಕೈಲಾಸ ಅಂತಂದ್ರೆ ಏನು? ನಾವೆಲ್ಲ ಅಂತೀವಿ, ನಾವು ಕೈಲಾಸಕ್ಕೆ ಹೋಗ್ತೀವಿ ಸತ್ತಾದ ಮೇಲೆ. ಯಾರೂ ನೋಡಿ ಬಂದಿಲ್ಲ ನಾವು ಕೈಲಾಸವನ್ನು. ಆದರೆ ಶಿವಶರಣರು ಕೈಲಾಸ ಎಲ್ಲೂ ಇಲ್ಲ, ಇಲ್ಲೇ ಇದೆ, ನಿಮ್ಮ ಮುಂದೇ ಕೈಲಾಸ ಇದೆ. ಎಲ್ಲಿದೆ? ನೀವು ಮಾಡ್ತಕ್ಕಂಥ ಕಾಯಕದೊಳಗೆ ಕೈಲಾಸವಿದೆ. ಕೈಲಾಸ ಅಂತಂದರೆ ಏನು? ಅದರ ಅರ್ಥ ಏನು? ಸಂತೋಷದ ಒಂದು ತುತ್ತ ತುದಿ ಅಂತ ಕರಿತೀವಿ ನಾವು, ನಮ್ಮ ಆತ್ಮತೃಪ್ತಿ ಅಂತ ಕರಿತೀವಿ ನಾವು. ಬಹಳಷ್ಟು ಸಂತೋಷವಾಗಿದ್ದೆ ಇವತ್ತು ನಾನು, ನನಗೆ ಸ್ವರ್ಗವೇ ಸಿಕ್ಕಷ್ಟು ಸಂತೋಷವಾಯಿತು. ಈ ಎಲ್ಲ ಪದಗಳನ್ನು ನಾವು ಜನಸಾಮಾನ್ಯವಾಗಿ ಬಳಸ್ತೀವಿ. ಅಂದರೆ ಅಷ್ಟೊಂದು ಸಂತೋಷದ ಔನ್ನತ್ಯದ ಒಂದು ಹಂತಕ್ಕೆ ನಾವು ಹೋಗ್ತೀವಿ. ಈ ಸಂತೋಷದ ಔನ್ನತ್ಯದ ಅಂತವೇ ಕೈಲಾಸ. ಇದನ್ನು ಎಲ್ಲಿ ಕಾಣಬೇಕು? ನನ್ನ ಕಾಯಕದೊಳಗೆ ಕಾಣಬೇಕು. ನನ್ನ ಕಾಯಕವನ್ನು ನಾನು ನಿಷ್ಠೆಯಿಂದ ಶ್ರಮವಹಿಸಿ ಮಾಡಿದಾಗ ನಿಜಕ್ಕೂ ನಮಗೆ ಒಂದು ಆತ್ಮತೃಪ್ತಿ ಸಿಗುತ್ತೆ, ಆ ಸಂತೋಷ ಸಿಗುತ್ತೆ, ಆ ನೆಮ್ಮದಿ ಸಿಗುತ್ತೆ. ಅದಕ್ಕಾಗಿ ಕಾಯಕವೇ ಕೈಲಾಸ ಅಂತ ನಮ್ಮ ಶಿವಶರಣರು ಹೇಳಿದ್ರು. ಇದು ಎರಡನೇ ಅಂಶ, ಎರಡನೇ ಸಂದೇಶ. ಒಂದನೇದು ಕಳೆಬೇಡ ಕೊಲೆಬೇಡ ನಮ್ಮ ಸಪ್ತ ಸೂಚಕಗಳಾದರೆ, ಎರಡನೇದು ಕಾಯಕವೇ ಕೈಲಾಸ ಅಂತ ಈ ಒಂದು ದೃಷ್ಟಿಕೋನದಲ್ಲಿ ಸಾಕಷ್ಟು ಶಿವಶರಣರು ಬರೀತಾರೆ. ಮತ್ತು ಇದೇ ರೀತಿ ಅವ್ರ ಜೀವನವನ್ನು ಸಾಗಿಸ್ತಕ್ಕಂಥದ್ದು ನಾವು ನೋಡ್ತೀವಿ. ಒಂದು ಕಡೆ ಮೂರನೇ ಅಂಶಕ್ಕೆ ಬರ್ತೀನಿ ನಾನು. ಒಂದು ಕಡೆ ಬಸವಣ್ಣರು ಹೇಳ್ತಾರೆ, ಪರವಧುವನ್ನು ಮಹಾದೇವಿ ಎಂಬೇ. ಮಹಾದೇವಿಯನ್ನು ಸ್ವಂತ ಮಗಳಿಗಿಂತನೂ ಹೆಚ್ಚಾಗಿ ನೋಡ್ಕೊಂತಾರೆ ಬಸವಣ್ಣವರು. ಹಂಗಾಗಿ ಪರವಧುವನ್ನು, ಬೇರೆ ಸ್ತ್ರೀಯನ್ನು ಮಹಾದೇವಿ ಅಂತ ನಾನು ಅಂತೀನಿ ಅಂತಂದರೆ, ಎಲ್ಲರನ್ನೂ ನಾನು ಮಕ್ಕಳ ಥರ ಕಾಣ್ತೀನಿ. ಇಲ್ಲಿ 12ನೇ ಶತಮಾನದಲ್ಲಿ ಬಂದ ಲಿಂಗ ತಾರತಮ್ಯ ಹೊಡೆದಾಕಿದ್ದು ಬಹಳ ಬಹುದೊಡ್ಡ ಒಂದು ಕ್ರಾಂತಿಕಾರಿಕ ಬದಲಾವಣೆ. ಇಲ್ಲಿ ಅಲ್ಲಿವರೆಗೂ ಹೆಣ್ಣು ನಾಲ್ಕು ಗೋಡೆಗಳ ನಡುವಿನ ಆ ಕೋಣೆಯಲ್ಲಿ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಹೆಣ್ಣು ವಿದ್ಯೆ ಕಲಿಯಂಗಿರಲಿಲ್ಲ, ಶಾಲೆಗೆ ಹೋಗಂಗಿರಲಿಲ್ಲ, ಬಹಿರಂಗವಾಗಿ ಒಂದು ಸಮಾಜದಲ್ಲಿ ಭಾಷಣ ಇರ್ಬೋದು, ಒಂದು ಸಾಹಿತ್ಯಿಕ ರಚನೆಯಲ್ಲಿ ತೊಡಗಂಗಿರಲಿಲ್ಲ, ಯಾವುದೇ ಒಂದು ಸ್ವತಂತ್ರ ಇರಲಿಲ್ಲ ಹೆಣ್ಣಿಗೆ. ಇಡೀ ಆ ಒಂದು ಸ್ವತಂತ್ರವನ್ನು ಈ ಒಂದು ಪುರುಷ ಸಮಾಜ ಏನಿತ್ತು ಅದನ್ನೇ ಒಂದು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ವರ್ಣವ್ಯವಸ್ಥೆಯಲ್ಲಿ ಅದಕ್ಕೆ ನಿಷಿದ್ಧವನ್ನು ಏರಿದರು. ಈ ಒಂದು ನಿಷಿದ್ಧತೆಯನ್ನು ಒಡೆದಾಕಿದ್ದು ನಮ್ಮ ಶರಣ ಪರಂಪರೆ. ಬಹುಶಃ ಅವ್ರು ಹೇಳ್ತಾರೆ, ಒಳಗೆ ಒಂದು ಕಡೆ ದಾಸಿಮಯ್ಯನವರು ಹೇಳ್ತಾರೆ, ಮಲೆಮುಡಿ ಬಂದಡೆ ಹೆಣ್ಣೆಂಬರು, ಮೀಸಕಾಸೆ ಬಂದಡೆ ಗಂಡೆಂಬರು, ನಡುವೆ ಸುಳಿವು ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಣ ರಾಮನಾಥ. ಇಷ್ಟೇ ನಮ್ಮ ಮನುಷ್ಯರ ನಡುವೆ ಇರ್ತಕ್ಕಂಥ, ಅವರು ಹೆಣ್ಣು ಅಲ್ಲ ಗಂಡು ಅಲ್ಲ ಹೇಳ್ತಾರೆ. ಹೆಣ್ಣು ಮತ್ತು ಗಂಡಿನ ಒಂದು ಲಿಂಗ ತಾರತಮ್ಯತೆ ಬಗ್ಗೆ ಇಲ್ಲಿ ಒಡೆದಾಗ್ತಕ್ಕಂಥದ್ದು ದಾಸಿಮಯ್ಯನವರು. ಒಳಗೆ ಸುಳಿಯುವ ಆತ್ಮ, ಒಳಗಿರ್ತಕ್ಕಂಥ ಆತ್ಮ ಯಾವುದು? ಅದು ಹೆಣ್ಣೋ ಗಂಡೋ? ಆತ್ಮಕ್ಕೆ ಲಿಂಗ ಇದೆಯಾ? ಆತ್ಮಕ್ಕೆ ಲಿಂಗ ಇಲ್ಲ ಅಂತಂದಮೇಲೆ ಸಮಾಜದಲ್ಲಿ ಈ ಲಿಂಗ ತಾರತಮ್ಯ ಏಕೆ? ಇದು ಶರಣರ ಮೂಲಭೂತ ಪ್ರಶ್ನೆ. ಇವತ್ತಿಗೂ ಸಹ ನಾವು ಲಿಂಗ ತಾರತಮ್ಯತೆಯನ್ನು ನೋಡ್ತಾ ಇದ್ದೀವಿ. ಹೆಣ್ಣು, ನೀನು ಹೆಣ್ಣು ಎಲ್ಲಿರಬೇಕು? ನಾವು ಮನೆಯಲ್ಲಿ ಬೆಳೆಸುವಾಗನ ಸಹಜವಾಗಿ ಮಾತಾಡಿಬಿಡ್ತೀವಿ, ಹೆಣ್ಣು ಹೆಣ್ಣಾಗಿರಬೇಕು, ಬಾಗಿಲು ಒಳಗಡೆ ಇರಬೇಕು, ಆ ಗಂಡು ಎಲ್ಲಿಗೆ ಸುತ್ತಿಕೊಂಬಂದ್ರೆ ನಾವು ಕೇಳಕ್ಕೆ ಹೋಗಲ್ಲ. ಹಂಗಾಗಿ ಗಂಡು ಬೇಗ ಹಾಳಾಗಿ ಹೋಗ್ತಾನೆ, ದುಶ್ಚಟಗಳಿಗೆ ಬೇಗ ಬಲಿ ಆಗ್ತಕ್ಕಂಥದ್ದು ಗಂಡು. ಇಲ್ಲಿ ನಾವು ಅವನಿಗೆ ಒಂದು ಹಂತದ ಒಂದು ಸ್ವಾತಂತ್ರ್ಯ ಕೊಡಬೇಕು, ಆ ಹಂತವನ್ನು ಮೀರಿ ಸ್ವೇಚ್ಛಾಚಾರದ ಸ್ವಾತಂತ್ರ್ಯವನ್ನು ಕೊಡ್ತೀವಿ. ಇವಳಿ ಸ್ವಾತಂತ್ರ್ಯವನ್ನು ಕೊಡಬೇಕಾಗಿದ್ದನ್ನು ನಿಯಂತ್ರಿಸಿ ಒಳಗಿಡ್ತೀವಿ, ಒಂದು ತೀರ ಕನಿಷ್ಠವಾಗಿ ಕಾಣ್ತೀವಿ, ಒಂದು ತೀರ ಸಡಲಿಕೆಯನ್ನು ಮಾಡ್ತೀವಿ. ಎರಡು ಸಹ ಅಸಮಾನತೆಯನ್ನು ಉಂಟು ಮಾಡ್ತೇವೆ ಸಮಾಜದಲ್ಲಿ. ಇಲ್ಲಿ ಸಮಾನತೆ ಇಲ್ಲ, ಹೆಣ್ಣು ಗಂಡು ನಮಗೆ ಎರಡು ಒಂದೇ ಅಂತ ನಾವು ಬೆಳೆಸಿದಾಗ ಒಂದು ಸಮಚಿತ್ತ ಭಾವ ಅಲ್ಲಿ ಬೆಳೀತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಲ್ಲ ಅಂತಂದರೆ ಒಂದು ಅಸಮಾನತೆ ಸಮಾಜ ಅಲ್ಲಿ ನಿರ್ಮಾಣ ಆಗುತ್ತೆ. ಒಂದು ಕಡೆ ಸಿದ್ಧರಾಮರು ಹೇಳ್ತಾರೆ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಹೆಣ್ಣು ಯಾರು ಅಂದರೆ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ಈ ರೀತಿ
ಮತ್ತು ಹೆಣ್ಣು ಮಾಯೆಯಲ್ಲ ಮನದ ಮುಂದಿನ ಆಸೆಯೇ ಮಾಯೆ ಅಂತಾರೆ ಒಂದು ಕಡೆ ಅಲ್ಲಮರು. ನಮ್ಮ ಗಾದೆ ಪುರಾಣಗಳಲ್ಲಿ ಹೆಣ್ಣು ಮಾಯೆ ಹೆಣ್ಣು ಮಾಯೆ ಹೆಣ್ಣು ಮಾಯೆ ಅವ್ರು ಹೇಳಿದ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ. ಹಿಂಗೆ ಹೇಳ್ತಾ ಬಂದಾಗ ಅವರು ಮುಂದೆ ಹೇಳ್ತಾರೆ, ಮನದ ಮುಂದಣೆ ಆಸೆ ಏನಿದೆ ಅದು ಮಾಯೆ, ಹೆಣ್ಣು ಮಾಯೆ ಅಲ್ಲ ಅಂತ. ಹೀಗೆ ಹೆಣ್ಣನ್ನು ಯಾವ ರೀತಿ ಕಾಣಬೇಕು, ಹೆಣ್ಣಿಗೆ ಎಂಥ ಒಂದು ಗೌರವವನ್ನು ಕೊಡಬೇಕು, ಇದು ನಮ್ಮ ಶಿವಶರಣರನ್ನು ನೋಡಿ ನಾವು ಕಲಿಬೇಕಾಗಿದೆ. ಇದು ಒಂದು ಶರಣರ ಸಂದೇಶ. ಮತ್ತು ಇನ್ನೊಂದು ನಾಲ್ಕನೇ ಅಂಶವನ್ನು ಕಾಣ್ತೀವಿ, ಲಂಚ ವಂಚನೆಗೆ ಕೈಯಾನದ ಭಾಷೆ. ಬಹುಶಃ ಈ ಒಂದು ಪದ ಬಂದ ತಕ್ಷಣಕ್ಕೆ ನಮಗೆ ತಟ್ಟಂತ ನೆನಪಾಗ್ತಕ್ಕಂಥದ್ದು ಸತ್ಯಕ್ಕ, 12ನೇ ಶತಮಾನದ ಸತ್ಯಕ್ಕನ ಈ ಒಂದು ವಚನ ಇವತ್ತಿಗೂ ಸಹ ಪ್ರಸ್ತುತವಾಗುತ್ತೆ. ಬಹುಶಃ ಇವತ್ತಿನ ಒಂದು ಸಂದರ್ಭದಲ್ಲಿ ಬಹಳ 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 ಪ್ರಸ್ತುತ ಆಗುತ್ತೆ. ಈ ಭ್ರಷ್ಟರ ಕೂಪವೇ ತುಂಬಿದಂಥ ಒಂದು ಈ ಒಂದು ಸಂದರ್ಭದಲ್ಲಿ ಸತ್ಯಕ್ಕನ ವಚನ ನಿಜಕ್ಕೂ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇಡೀ ನಾವು ಸಮಾಜ ಅರ್ಥ ಮಾಡಿಕೊಂಡಾಗ ಮಾತ್ರ ಇವತ್ತಿನ ಒಂದು ದುರಾಡಳಿತ, ದುರವಸ್ಥೆ, ಭ್ರಷ್ಟಾಚಾರ ಇವೆಲ್ಲ ನಿರ್ಮೂಲನ ಆಗಲು ಸಾಧ್ಯ. ನಾವು ಸತ್ಯಕ್ಕನನ್ನು 12ನೇ ಶತಮಾನದ ಒಂದು ಕಸಗುಡಿಸುವ ಕಾಯಕದ ಪೌರ ಕಾರ್ಮಿಕೆ ಅಂತ ಕರೀತೀವಿ. ಆ ಒಂದು ಕಲ್ಯಾಣ ಸಾಮ್ರಾಜ್ಯದ ಒಂದು ಪೌರ ಕಾರ್ಮಿಕೆ. ಇವತ್ತಿನ ಒಂದು ಸಂದರ್ಭದಲ್ಲಿ ಲಂಚ ಉಳಿತನ ಹೇಗಿದೆ, ಎಲ್ಲೇ ಹೋದರೂ ಒಂದು ಸಣ್ಣ ಕೆಲಸ ಆಗಬೇಕಂದ್ರೆ ಲಂಚ ಕೊಡಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸಹ ಲಂಚ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ವಚನವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಲಂಚ ವಂಚನೆಗೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಒನ್ನು ವಸ್ತ್ರ ಬಿದ್ದಿದ್ದೊಡೆ, ನಾನು ಕೈ ಮುಟ್ಟಿ ಎತ್ತಿದೆನಾದೊಡೆ, ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ, ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದ ಲಿಪ್ಪೆನಾಗಿ, ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಶೆ ಮಾಡಿದೆನಾದೊಡೆ, ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭು ಚಕ್ಕೇಶ್ವರ ಅಂತ ಹೇಳ್ತಾರೆ. ಎಂಥ ಅದ್ಭುತವಾದಂಥ ವಚನವನ್ನು 12ನೇ ಶತಮಾನದಲ್ಲಿ ಈ ನಮ್ಮ ಸತ್ಯಕ್ಕ ಕಟ್ಟಿಕೊಡ್ತಾರೆ. ಇದು ಶರಣರ ಸಂದೇಶ ಯಾಕೆ ನಮಗೆ ಪ್ರಸ್ತುತ ಆಗುತ್ತೆ ಇವತ್ತಿಗೂ ಸಹ ಅಂತ. ಲಂಚ ವಂಚನೆಗೆ ಕೈಯಾನದ ಭಾಷೆ, ಲಂಚಕ್ಕೆ ಅಥವಾ ವಂಚನೆಗೆ ಒಂದು ನನ್ನ ಮನಸ್ಸು ಎಂದೂ ಆತೊರೆಯಲ್ಲ. ಮುಂದೆ ಹೇಳ್ತಾರೆ ಅವರು, ಬಟ್ಟೆಯಲ್ಲಿ ಅಂದರೆ ದಾರಿಯಲ್ಲಿ, ಒನ್ನು ಅಂದರೆ ಬಂಗಾರ, ವಸ್ತ್ರ ಬಿದ್ದಿದ್ದೊಡೆ, ಬಂಗಾರದ ಗಂಟು ಏನಾದರೂ ಬಿದ್ದಿತ್ತು ಅಥವಾ ಒನ್ನನ್ನು ತುಂಬಿದಂಥ ಸಂಪತ್ತನ್ನು ತುಂಬಿದಂಥ ಗಂಟು ಏನಾದ್ರೆ ಬಿದ್ದಿತ್ತು ಅಂದರೆ, ನಾನು ಕೈ ಮುಟ್ಟಿ ಎತ್ತಿದೆನಾದಡಿ, ಅದನ್ನೇನಾದರೂ ನಾನು ಮುಟ್ಟಿದರೆ ನಿಮ್ಮ ಆಣೆ ನಿಮ್ಮ ಪ್ರಮಥರ ಆಣೆ ಪೂರ್ವಜರ ಆಣೆ, ಅದೇನು ನೀವಿಕ್ತೆ ಭಿಕ್ಷೆಯಲ್ಲಿಪ್ಪನಾಗಿ, ಇಂತಲ್ಲದೆ ನಾನು ಅಳಿಮನ ಮಾಡಿ ಅಂದರೆ ನನ್ನ ಮನಸ್ಸನ್ನು ಸಣ್ಣದಾಗಿ ಮಾಡಿ ಇನ್ನೊಂದು ಪರದ್ರವ್ಯಕ್ಕೆ ನಾನು ಆಸೆ ಮಾಡಿದ್ದೇನಾದರೆ ನನ್ನನ್ನು ನರಕದಲ್ಲಿ ಎದ್ದುಬಿಡು. ಎಷ್ಟು ಒಂದು ಸತ್ಯದ ಒಂದು ಆ ಸತ್ಯದ ಒಂದು ಅದ್ಯೋತಕವಾಗಿ ಶಿವಶರಣರು ಬದುಕಿದ್ರು, ಆ ನಯ ವಂಚನೆಯನ್ನು ಯಾವ ರೀತಿ ಧಿಕ್ಕರಿಸಿದ್ರು. ನಾನು ಹೇಳಿದೆ, ಆಸೆಯನ್ನು ಮೀರಿದವನ ಶರಣ ಅಂತ. ಆ ಒಂದಿದೆ ಅಂತಂದು ಏನಾದ್ರು ತಗೊಳಕ್ಕೆ ಹೋಗಿದ್ದೆ ಅಂದರೆ ನಿಜಕ್ಕೂ ಶರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಅದನ್ನು ಮೀರಿದಂಥ ಒಂದು ಸಂಸ್ಕೃತಿ ನಮ್ಮ ಶರಣ ಪರಂಪರೆ. ಬಹುಶಃ ಈ ಒಂದು ವಚನವನ್ನು ಇವತ್ತಿನ ನಮ್ಮ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನಾವು ಬರೆಸಿ ಹಾಕಬೇಕಾಗುತ್ತೆ. ಖಂಡಿತ ಹಾಕಬೇಕು ಇದನ್ನು. ಎಷ್ಟೋ ಅಧಿಕಾರಿಗಳು ಇದನ್ನು ಓದಿ ಓದಿ ಆದರೂ ಸ್ವಲ್ಪ ಆ ಲಂಚದಿಂದ ವಿಮುಖರಾಗ್ತಾರೆ ಎಂಬುದನ್ನು ನಾವು ಗಮನಿಸಬೇಕಾಗುತ್ತೆ. ಇವತ್ತು ಯಾವ ಆಫೀಸ್ಗೆ ಹೋದ್ರೂ ಲಂಚ ಉಳಿತಾನೆ ಇದೆ. ನಮ್ಮ ಹಳ್ಳಿ ರೈತರು ಏನಾದರೂ ತಮ್ಮ ಮಕ್ಕಳಿಗೆ ಏನಾದರೂ ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟ್ ಮಾಡ್ಸೋಕೆ ಹೋದ್ರೆ ಅಲ್ಲಿ ಲಂಚ ಕೊಟ್ಟೆ ಮಾಡಿಸ್ಬೇಕಾಗಿದೆ. ಇವತ್ತು ಎಲ್ಲಿ ಹೋದರೂ ದುಡ್ಡು ಕೊಡದೇ ಇದ್ದರೆ ಯಾವುದೇ ಕೆಲಸ ಆಗಲ್ಲ. ಇದರ ಹೊರತಾಗಿ ನಾವು ಸರ್ಕಾರಿ ನೌಕರರು ಅಥವಾ ನಾವು ಅದೇ ಕೆಲಸವನ್ನು ಮಾಡಿದ್ದಕ್ಕೆ ಸರ್ಕಾರ ನಮಗೆ ವೇತನವನ್ನು ಕೊಡುತ್ತೆ, ಅದರ ಹೊರತಾಗಿನೂ ಯಾಕೆ ಈ ಲಂಚ ಕುಳಿತನ ಬೇಕು, ಯಾಕೆ ಈ ದುರಾಸೆ ನಮ್ಮನ್ನು ಕಾಡುತ್ತೆ? ಅದಕ್ಕಾಗಿ ನಾನು ಹೇಳಿದ್ದು, ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಈ ಸತ್ಯಕ್ಕನ ವಚನವನ್ನು ನಾವು ತೂಗಾಕಬೇಕಾಗಿದೆ. ಓದಿ ಓದಿ ಆದರೂ ಒಂದು
ತಮ್ಮನ್ನು ತಾವು ಪರಾಮರ್ಶೆ ಮಾಡಿಕೊಂಡಾಗ ಎಷ್ಟೋ ಲಂಚ ಉಳಿತನ ಕಡಿಮೆ ಆಗಬಹುದೇನು? ಒಬ್ಬ ಸಾಮಾನ್ಯ ಮಹಿಳೆ 12ನೇ ಶತಮಾನದಲ್ಲಿ ಇಂದು ಒಂದು ದಿಟ್ಟ ನಿರ್ಧಾರದ ಒಂದು ಮೌಲ್ಯವುಳ್ಳತಕ್ಕಂಥ ವಚನವನ್ನು ನಮಗೆ ದೊರಕಿಸಿಕೊಟ್ಟಿದ್ರಲ್ಲ, ಇದನ್ನು ನಾವು ಇವತ್ತಿನ ರಾಜಕಾರಣಿಗಳು ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಏನು ಎ ವರ್ಗದ ಅಧಿಕಾರಿಗಳು ಇರ್ಬೋದು, ಎಲ್ಲ ವರ್ಗದ ಅಧಿಕಾರಿಗಳು ಅರ್ಥ ಮಾಡಿಕೊಳ್ಬೇಕಾಗಿದೆ, ಓದಬೇಕಾಗಿದೆ. ಅಂದಾಗ ಮಾತ್ರ ಸುಸ್ಥಿರ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ. ಮತ್ತು ಅವ್ರು ಹೇಳ್ತಾರೆ ಇನ್ನೊಂದು, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಕ್ಕಿ ಆಸೆ ನಿಮಗೇಕೆ, ಈಶ್ವರ ನೊಪ್ಪ ಮಾರಯ್ಯ, ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತ ಇದಕ್ಕೆ ಲಕ್ಕಮ್ಮ ಹೇಳ್ತಕ್ಕಂಥದ್ದು. ಅಂದರೆ ಅಕ್ಕಿ ಮೇಲೇನು ಆಸೆ ಇರಬಾರ್ದು ಅಂತ ಹೇಳ್ತಾರೆ ಅವರು. ಈ ರೀತಿ ಒಂದು ಲಂಚ ಆಸೆ ಇವನ್ನೆಲ್ಲ ಮೀರಿದಂಥ ಒಂದು ಸಂಸ್ಕೃತಿ ಆಗಬೇಕು ನಮ್ಮದಂಥ ನಿಟ್ಟಿನಲ್ಲಿ ನಾವು ಶಿವಶರಣರ ಸಂದೇಶದಲ್ಲಿ ಕಾಣ್ಬೋದು. ಈ ಕೆಲವೇ ನಾನು ಬರೀ 4 ಅಂಶಗಳನ್ನು ಮಾತ್ರ ಹೇಳಿದೆ, ಇಂಥವು ಸಾಕಷ್ಟು ಅಂಶಗಳು ಶರಣರ ಸಂದೇಶಗಳು ಇವತ್ತಿನ ಒಂದು ನಮ್ಮ ಬದುಕಿಗೆ ಬೇಕೇ ಅಂತ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಹೌದು, ನಿಜಕ್ಕೂ ಈ ಶರಣರ ಸಂದೇಶಗಳು ನಮ್ಮ ಜೀವನಕ್ಕೆ ಬೇಕೇ ಬೇಕು ಅಂತ ಇದ್ದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಅತ್ತ ನಾವು ಕೊಂಡೊಯ್ಯಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸದಾ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು, ಶರಣ ಶರಣಾರ್ಥಿ.